ಪ್ರಮುಖ ವ್ಯಕ್ತಿ ಆಗ್ತಾರೆ, ಆ ವ್ಯಕ್ತಿಯ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ ಅಂತಂದ್ರೆ ನಾವೆಲ್ಲರೂ ಅಲ್ಲಿ ಆ ಸುಖವನ್ನು ಅನುಭವಿಸ್ತಾ ಇರ್ತೀವಿ ಅಂತಂದ್ರೆ ಸುಖವನ್ನು ಅನುಭವಿಸೋದು ಅಂತಂದ್ರೆ ನಮ್ಮ ಪರಿಕಲ್ಪನೆಗಳು ಅಂದ್ರೆ ಆ ಪ್ರಮುಖ ವ್ಯಕ್ತಿಗೂ ಅಷ್ಟೇ ಕಾಳಜಿ ಇರಬೇಕು. ಆ ನಮ್ಮನ್ನೆಲ್ಲ ಬಂದಂತಹ ವ್ಯಕ್ತಿಗಳ ಪರಿಕಲ್ಪನೆಗೆ ಪೂರಕ ಆಗ್ತಕ್ಕಂತಹ ಅವಕಾಶ ಇದೆ. ಇದು ಆ ರೀತಿ ಆ ನಿಟ್ಟಿನಲ್ಲಿ ಕೆಲಸ ಅಂತೂ ಆಗ್ತದೆ. ಹೀಗೆ ಸಾಕಷ್ಟು ವಿಚಾರಗಳು ಒಂದಕ್ಕೊಂದು ಹೇಳಿತಾ ಹೋದ್ರೆ ತುಂಬಾ ಆಗುತ್ತೆ, ಬಹುಶಃ 10 ನಿಮಿಷ ಆಯ್ತು ಅಂತ ಅನ್ಸುತ್ತೆ. ದಯವಿಟ್ಟು ಕ್ಷಮೆ ಇರಲಿ. ವಿಚಾರಗಳು ನನ್ನ ಪ್ರಕಾರ ಇದ್ರಲ್ಲಿ ನಾನು ಕಾಪಿ ಕೊಡ್ತೀನಿ, ಇದ್ರ ಜೆರಾಕ್ಸ್ ಮಾಡ್ಕೊಂಡು ಎಲ್ಲರೂ ಕಾಪಿ ತಗೊಂಡು ಓದಿ, ಅಲ್ಲಿ ನಿಮಗೆ ಅರ್ಥ ಆಗ್ಬಿಡುತ್ತೆ ಅನ್ಸುತ್ತೆ. ನೋಡಿ, ಇವಾಗ ಒಂದು ಹೇಳ್ಬಿಡ್ತೀನಿ, ಜನಪದ ದೇಶಿ ಮತ್ತೆ ಸಿದ್ಧಾಂತ ಮತ್ತು ಪ್ರಯೋಗ ಅಂತ ಅದರಲ್ಲಿ ಒಂದ್ ಕಡೆ ಹೇಳ್ತೇನೆ. ಕೋತಿ ಕುಣಿತ ಅಂತಂದ್ರೆ ಏನು? ಅಲ್ಲಿ ಅದ್ರ ಹೆಸರು ಕೋತಿ ಕುಣಿತ. ಅದ್ರ ವಸ್ತು ಅಂತ ನಾವು ಗಮನಿಸಿದ್ರೆ ಮಂಗ, ಮಾನವತ್ವದ ಪ್ರದರ್ಶನ ಅಂತ ಹೇಳ್ತಾರೆ. ಅದರ ವೇಷ ಏನು ಅಂತ ಕೇಳಿದ್ರೆ ಕೋತಿ ಮನುಷ್ಯನಾಗಲು ತೊಡಗಿದ್ರು ಅಂತ ಹೇಳಿದ್ರು. ಕುಣಿತ ಅಂತಂದ್ರೆ ಏನು? ಕೋತಿ ಮನುಷ್ಯ ಆಗುತ್ತಿರುವ ಸಂತೋಷ ಅಂತ ಹೇಳ್ತಾರೆ. ನಡವಳಿಕೆ ಅಂತಂದ್ರೆ ಮನುಷ್ಯನ ಕೋತಿತ್ವ ಮಂಗನಲ್ಲಿ ಮಾನವನ ದರ್ಶನ. ಈ ರೀತಿ ಕೋತಿ ಕುಣಿತಕ್ಕೆ ಅದರದ್ದೇ ಆದ ಒಂದು ಸಿದ್ಧಾಂತ ಇದೆ ಅಂತಂದ್ರೆ ಕರಡಿ ಕುಣಿತಕ್ಕೂ ಇದೇ ರೀತಿ ವ್ಯಾಖ್ಯಾನ ಇದೆ. ಇದೆಲ್ಲ ಯಾಕಪ್ಪ ಸಂಘಟನೆಗೆ, ಸಂಪನ್ಮೂಲಕ್ಕೆ ಮತ್ತು ಸಂಸ್ಕೃತಿಗೆ ಹೆಂಗ್ ಬರುತ್ತೆ ಅಂತಂದ್ರೆ ಇದು ಸಂಸ್ಕೃತಿಯನ್ನ ಆಧರಿಸಿದ ಸಂಪನ್ಮೂಲ, ಅದು ಸಂಘಟನೆಗೆ ಪೂರಕ. ಇದೇ ರೀತಿ ಒಬ್ಬ ಕಬೀರ ಅನ್ನುವಂಥವನು ಕಾಡಿಗೆ ಹೋಗ್ತಾನೆ ಮರ ಕಡಿಲಿಕ್ಕೆ, ಬಾಯ ಇರುತ್ತೆ, ಬಾವಿ ಹತ್ರ ಬರ್ತಾನೆ, ಬಿದ್ದೋಗುತ್ತೆ, ಕೊಡ್ಲಿ ನಮಗಿರೋದೇ ಜೀವನಕ್ಕೆ ಇದೇ ಆಧಾರ ಅಂತ ಹೇಳ್ತಾರೆ, ಕೊಡ್ಲಿ ಬರಲ್ಲ. ದೇವತೆ ಪ್ರಾರ್ಥನೆ ಮಾಡ್ಕೊತಾನೆ, ದೇವತೆ ಬರ್ತಾಳೆ, ದೇವತೆ ಬಂದಾಗ ಬಾವಿ ಹಿಡಿದು ಒಂದು ಕೊಡ್ಲಿ ಅಂತ ಅಂತಾಳೆ, ಕೊಡ್ತಾಳೆ ಇದು ಇದು ನಂದಲ್ಲ. ಯಾಕೆ ನಿಂತಲ್ಲ ಚಿನ್ನದ್ದು ನಂದಲ್ಲ, ಚಿನ್ನದ್ದು ನಂದಲ್ಲ. ಮತ್ತೊಂದು ಸರಿ ಇಳಿತಾಳೆ ಆ ದೇವತೆ, ಮತ್ತೊಂದು ತಂದು ಕೊಡ್ತಾಳೆ, ಇದು ಬೆಳ್ಳಿದ ಇದು ನಂದಲ್ಲ, ಇದು ಬೆಳ್ಳಿದು ನಂದಲ್ಲ ಅಂತಾನೆ. ಮೂರನೇ ಬಾರಿಗೆ ಮತ್ತೆ ತಂದು ಕೊಡ್ತಾಳೆ, ಆ ಇದು ನಂದು ಅಂತ ಅವನು ಒಪ್ಕೊಂಡು ತಗೋತಾನೆ. ತಗೊಂಡಾಗ ದೇವತೆ ಖುಷಿಯಾಗಿ ನಿನ್ನ ಪ್ರಾಮಾಣಿಕತೆಗೆ ಎರಡು ನಿನಗೆ ಅಂತಂದ್ಬಿಟ್ಟು ಆ ಚಿನ್ನದ್ದು ಮತ್ತು ಬೆಳ್ಳಿದ ಎರಡು ಕೊಡ್ತಾಳೆ. ಇಲ್ಲಿ ಮತ್ತೆ ಸಂಸ್ಕೃತಿ ಸಂಘಟನೆ ಮತ್ತೆ ಸಂಪನ್ಮೂಲ ಇಲ್ವಾ ಅಂತ ಯೋಚನೆ ಮಾಡಿದ್ರೆ ನೀವು ಈ ಕಥೆಯನ್ನೇ ಹೇಳ್ತಾ ಹೋಗಿ ಅದು ಸಂಪನ್ಮೂಲ ಆಗುತ್ತೆ. ಈ ಕಥೆಯನ್ನೇ ಹೇಳ್ತಾ ಹೋಗಿ ಒಂದು ಸಂಘಟನೆ ಅಥವಾ ಸಮೂಹ ಬೆಳೆಯುತ್ತೆ. ಈ ಕಥೆಯನ್ನೇ ಹೇಳ್ತಾ ಹೋಗಿ ಅದು ಸಂಸ್ಕೃತಿ ಆಗುತ್ತೆ. ಇಷ್ಟು ನನ್ನ ಮಾತು. ಎಲ್ಲರೂ ಅವರಲ್ಲಿ ಅದನ್ನು ಬಳಸ್ಕೊಳ್ಳಿ. ನಮಸ್ಕಾರ.